Hello. 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 Ahoratra. Hello. Hello. One 10 seconds. Mind every attack. Yes. ಕೇಳೋದಿತ್ತು. ನಾವು ಉತ್ತರ ಕರ್ನಾಟಕದವನು. ಹಲೋ, ಇವಾಗ ನಮ್ ಸೈಡ್ಗೆ ಮರ ಹಚ್ತೀವಿ ನಾವು ತೋಟದಲ್ಲಿ. ನಾವು ಇಲ್ಲೇ ಇರೋ ಟೈಮಲ್ಲಿ ಇಲ್ಲಿ ಮೇಕೆಗಳು ತಿಂದು ಹೋಗ್ತವೆ. ಪೊದೆಗಳು ಹಾಕಿದ್ರು ಬಿಡೋದಿಲ್ಲ, ಯಾಕಂದ್ರೆ ಇಲ್ಲಿ ಮೇಕೆಗಳು ಕುರುಬರು ಸಂಪ್ರದಾಯ ತುಂಬಾ ಜಾಸ್ತಿ ಇದಾವೆ. ಒಂದ್ ಮರ ಹಚ್ಬೇಕಂದ್ರು ಅವು ಯಾವ್ದು ವಿಷಕಾರಿ ಇರ್ಲಿ ಯಾವ್ದೇ ಇರ್ಲಿ, ಈ ಮಳೆಗಾಲದಲ್ಲಿ ತುಂಬಾ ಹುಲ್ಲು ಅದು ಇದು ಇರುತ್ತೆ, ತಿನ್ಕೊಂಡಿರ್ತಾವೆ. ಬೇಸಿಗೆ ಈ ಚಳಿಗಾಲ ಮುಗಿದ ತಕ್ಷಣ ಬೇಸಿಗೆಯಲ್ಲಿ ಹತ್ತತ್ರ ಬಂದಾಗ ಅವು ಏನು ಬಿಡಲ್ಲ, ನೆಗದ್ಬಿಟ್ಟು ಒಂದ್ ಸ್ವಲ್ಪ ಸ್ವಲ್ಪ ಮುಳ್ಳು ಹಾಕಿದ್ರು ಅದನ್ನ ನೆಗದ್ಬಿಟ್ಟು ತಿಂತಾವೆ. ಇದಕ್ಕೇನಾದ್ರೂ ನಿಮ್ ಹತ್ರ ಪರಿಹಾರ ಇತ್ತಾ? ಏನಿಲ್ಲ, ಬೇವಿನ ಎಣ್ಣೆ ಹಚ್ಚಿ. ಆದ್ರೆ ಇನ್ನು ಒಳ್ಳೇದು ಗಿಡಕ್ಕೆ ಈ ಮೇಕೆ ತಿಂದ್ರೆ ಮತ್ ಚಿಗುರೋದು ಕಲ್ತ್ಕೊಳತ್ತೆ. ನಿಮಗಿಂತ ಬುದ್ಧಿವಂತ ಗಿಡ ಆ ಗಿಡ. ಈ ಮೇಕೆ ಒಂದ್ಸಲ ತಿಂದ ತಕ್ಷಣ ಅಲರ್ಟ್ ಆಗ್ಬಿಡುತ್ತೆ. ಆ ಗಿಡನೇ ಆ ಎಲೆಯಲ್ಲಿ ಮೇಕೆಗೆ ಇಷ್ಟವಾಗದ ರಸ ಅದನ್ನ ಉತ್ಪತ್ತಿ ಮಾಡಕ್ ಶುರು ಮಾಡುತ್ತೆ. ಎಗುಟು ರಸ ಅಂತ. ನಾವ್ ಹೆಂಗೆ ಪೆಸ್ಟ್ ಬಂದ್ರೆ ಕಂಟ್ರೋಲ್ ಮಾಡ್ಕೋತೀವೋ ಹಂಗ ಒಂದ್ಸಲ ಒಂದ್ ಮರ ಊರ್ಧ್ವ ಮೂಲ ಮದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ 5,000 ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದಿನ ಸರ್ವ ಉಪನಿಷತ್ತುಗಳ ಸಾರ ಹೀರಿ ಗೀತೆಯೇ ಆಯ್ತು. ಆ ಗೀತೆಯ ಸಾರದಲ್ಲಿ ಹೇಳೋದು ಎಲ್ಲ ಊರ್ಧ್ವ ಮೂಲ ಮದ ಶಾಖಂ, ಎಲ್ಲಾ ಗಿಡಗಳು ಮೇಲ್ಗಡೆ ತಲೆ ಇರೋದಿಲ್ಲ, ಅದಕ್ಕೆ ನಮ್ ತರ ಭೂಮಿಯ ಒಳಗಡೆ ತಲೆ ಇರುತ್ತೆ. ಬೇರಿನಲ್ಲಿ ಮೂಲ ಬೇರಿನಲ್ಲಿ ತಾಯಿ ಬೇರಿನಲ್ಲಿ ತಲೆ ಇರುತ್ತೆ. ಅದರ ಕೆಳಭಾಗ ಕತ್ತಿನಿಂದ ಮೇಲಕ್ಕೆ ಭೂಮಿ ಒಳಗಿರುತ್ತೆ, ಕತ್ತಿನಿಂದ ಕೆಳಭಾಗ ಮೇಲ್ಗಡೆ ನಮಗೆ ಮರ ತರ ಕಾಣ್ತಾ ಇರುತ್ತೆ. ಆ ಶಾಖೆಗಳಿಂದ ಅದು ಅಧೋ ಭಾಗ ಅಂತ. ಅಲ್ಲಿ ಏನೇ ವೈಪರೀತ್ಯಗಳಾದ್ರೂ ತಲೆ ಕೆಳಗಡೆ ಭೂಮಿ ಕೆಳಗಡೆ ಓಡತ್ತೆ. ಅದಕ್ಕೆ ಯಾವುದೋ ಒಂದು ಮೇಕೆ ಅನ್ನೋ ಪ್ರಾಣಿ ಬಂದಿದೆ, ನನ್ನ ಮೈಯಲ್ಲಿರೋ ಎಲೆಗಳನ್ನ ಕಿತ್ತಿದೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಮೇಕೆ ನೋಡಿ, ಮನುಷ್ಯನ ತರ ಬುಡ ಸಮೇತ ಗಿಡನ ಕಡಿಯೋದಿಲ್ಲ, ಬರೀ ಎಲೆ ಮಾತ್ರ ತಿನ್ನುತ್ತೆ. ಅಂದ್ರೆ ಸೃಷ್ಟಿ ಮೇಕೆ ಗಿಡ ತಿನ್ನೋದಕ್ಕೆ ನಾವು ಅಡ್ಡ ಬರಬಾರದು. ಅದ್ ಎಷ್ಟು ತಿನ್ನತ್ತ ತಿನ್ಕೋ ಅಂತ, ಅದು ತಿಂದಷ್ಟು ಬೆಳೆಯುತ್ತೆ. ಇವಾಗ ನೋಡ, ನಾವು ನಿತ್ಯ ನಡೆಯೋ ದಾರಿಲಿ ಹುಲ್ಲು ಬೆಳೆಯಲ್ಲ. ಒಂದು ಹಸು ತಿನ್ನೋ ಹುಲ್ಗಾವಲಲ್ಲಿ ಹುಲ್ಲು ಬೆಳೀತಾನೆ ಇರುತ್ತೆ. ಮೇಕೆಯ ಬಾಯಲ್ಲಿರುವ ಜೊಲ್ಲು ಗಿಡಕ್ಕೂ ಔಷಧಿ. ನಾವು ಭ್ರಮೆಗೊಳಗಾಗಿದೀವಿ. ಇನ್ನು ಮೇಕೆಗಾರರು, ಮೇಕೆ ಸಾಕುವವರು ಮರ ಹತ್ಬಿಟ್ಟು ಎಲೆ ಕಡ್ದು ಮೇಕೆಗೆ ಹಾಕ್ತಾರಲ್ಲ, ಅದು ತಪ್ಪು. ಆಕ್ಚುಲಿ ಮೇಕೆಗೆ ಮರ ಹತ್ತೋದು ಬರುತ್ತೆ. ಬಿಡ್ಬೇಕು. ಆದ್ರೆ ಇವರು ಹತ್ತಿದ್ರೆ ಎಲ್ಲಿ ಬಿದ್ದು ಕಾಲ್ ಮುರ್ಕೊಳತ್ತೋ ಅಂತ ಇವರು ಅದಕ್ಕೆ ಕಡ್ದು ಹಾಕ್ತಾರೆ, ಅದು ತಪ್ಪದು. ಹುಡುಗೋಲಿಂದ ಕಡಿದ್ರೆ ಮರಕ್ ಗೊತ್ತಾಗಲ್ಲ, ಇದೇನು ಇದು ವಿಚಿತ್ರವಾಗಿದೆ, ಇದು ಸೃಷ್ಟಿಗೆ ವಿರುದ್ಧ. ಮೇಕೆ ಹಲ್ಲು ಕಡಿದ್ರೆ ಮರಕ್ ಗೊತ್ತಾಗತ್ತೆ. ಮೇಕೆಯ ಹಲ್ಲು ನಿಂದ ನೀವ್ ಯಾರನ್ನ ಕಾಪಾಡಂಗಿಲ್ಲ. ಹಂಗೆಲ್ಲ ಮೇಕೆಗಳು ಜಿಂಕೆಗಳಿಂದ ಈ ಮರಗಳು ಬರದೇ ಇದ್ದಿದ್ರೆ ಕಾಡಲ್ಲಿ ಇವತ್ತಿಗೂ ಮರಗಳು ಜಾಸ್ತಿ ಹಾಕಿದೆ. ಅರ್ಥ ಆಯ್ತಾ? ಮೇಕೆ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಡ. ನಿನ್ ಕೈಲಾದ್ರೆ ಬೇಲಿ ಹಾಕೋ, ಇಲ್ಲ ಅಂದ್ರೆ ಬಿಟ್ಬಿಡು. ಇನ್ನು ಕೈಲಾದ್ರೆ ಬೇವಿನ ರಸ ಹಚ್ಚು. ತಿನ್ಲಿ. ಆದ್ರೆ ಮೇಕೆ ಏನ್ ಮಾಡುತ್ತೆ ಅಂದ್ರೆ, ಬೇವಿನ ರಸ ಯಾಕೆ ಹಚ್ಚು ಅಂತ ಇದೀನಿ ಅಂದ್ರೆ, ಮೇಕೆ ಬೇವಿನ ಸೊಪ್ಪು ತಿನ್ನತ್ತೆ. ಆದ್ರೆ ಬೇವಿನ ಸೊಪ್ಪು ಬೇಕಾದಾಗ ಮಾತ್ರ ತಿನ್ನತ್ತೆ. ಮೇಕೆಯ ರಹಸ್ಯಗಳು ನಿಮ್ಗೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಅವರು ಮೇಕೆನ್ ಸಾಕಿದ್ರು. ಅವ್ರು ಮೇಕೆ ಹಾಲನ್ನು ಮಾತ್ರ ಕುಡಿತಿದ್ರು. ಮೇಕೆಗೆ ಗೋವಿಗೆ ಕೆಲವು ಗುಣಲಕ್ಷಣಗಳಿದೆ. ಅದರ ದೇಹದಲ್ಲಿ ಏನು ಕೊರತೆ ಆದ್ರೆ ಆ ಎಲೆ ತಿನ್ನತ್ತದು. ನಿಮ್ಗೆ ಇವಾಗ ಅಮ್ಮ ನನಗೆ ಮಂಗಳೂರು ಬಜ್ಜಿ ಮಾಡು ಅಂತ ಕೇಳ್ತಿಯಲ್ವಾ ನಿಮ್ ತಾಯಿ ಹತ್ರ, ನಿಮ್ಗೆ ದೇಹ ಅದು ಬಯಸುತ್ತೆ. ಹಂಗೆ ಮೇಕೆಗೆ ಗೊತ್ತೆ ಪರ್ಟಿಕ್ಯುಲರ್ ಗಿಡಮೂಲಿಕೆನೆ ಬಯಸುತ್ತದೆ.
ಯಾವುದಾದ್ರೂ ರೋಗಿಯ ಪಕ್ಕದಲ್ಲಿ ಮೇಕೆ ಇದ್ದಾಗ ಇವಾಗ ಆ ರೋಗ ಮೇಕೆಗೂ ತಟ್ಟುತ್ತೆ. ತಟ್ಟ ತಕ್ಷಣ ಅದು ಹೋಗ್ಬಿಟ್ಟು ಆ ಮೇಕೆಗೆ ಆ ರೋಗಕ್ಕೆ ತಗ್ಗಟ್ಟಾಗಿರೋ ಎಲೆನ ತಿನ್ನುತ್ತೆ. ಅವಾಗ ಅದರ ಹಾಲು ಆ ರೋಗಿ ಕುಡಿದ್ರೆ ಆ ರೋಗಿನೂ ಸರಿ ಹೋಗ್ಬಿಡ್ತಾನೆ. ಇದು ಹಸುವಿನಲ್ಲೂ ಆಗುತ್ತೆ. ಅದಕ್ಕೆ ಈ ಕೆಲವು ಉಪನಿಷತ್ ಪುರಾಣಗಳಲ್ಲಿ ಇದನ್ನ ಏನ್ ಬರೆದಿದೆ ಅಂದ್ರೆ, ರೋಗ ಬಂದ ತಕ್ಷಣ ಅವ್ರನ್ನ ಗೋಶಾಲೆಯಲ್ಲಿ ಬಿಟ್ಬಿಡೋರು. ಅಲ್ಲಿ ಮೇಕೆಗಳು ಕುರಿಗಳು ಕೋಳಿಗಳು ಎಲ್ಲ ಇರೋದು. ಯಾವಾಗ ಅವ್ರಿಗೆ ಇವನ ರೋಗ ಬರುತ್ತೋ ಆ ರೋಗಕ್ಕೆ ತಗ್ಗಟ್ಟಾಗಿ ಅವು ಮೆಡಿಸಿನ್ ತಿಂದು ಸರಿ ಹೋಗ್ಬಿಡುದು. ಸರಿ ಹೋಗ್ಬಿಟ್ಟು ಮತ್ತೆ ಅದ್ರ ಹಾಲು ಕುಡಿದು ಅದ್ರ ಸೇವೆ ಮಾಡಿಕೊಂಡು ಇವನು ಅದನ್ನ ಜೊತೆಲೆ ವಾಸಿ ಮಾಡ್ಕೊಂಡ್ಬಿಡ್ತಾನೆ. ಇವೆಲ್ಲ ನಡೆಯುತ್ತೆ. ಅದರಿಂದ ಮೇಕೆ ಮೇಕೆ ತಿಂದ್ರೆ ಖುಷಿ ಪಡೋದು. ಬಟ್ ಏನಂದ್ರೆ ಮೇಕೆ ಡೈರೆಕ್ಟ್ ಆಗಿ ತಿನ್ಬೇಕು. ಮತ್ತೆ ಮರ ಉಳಿಸೋದಾದ್ರು ಮರ ಸಾಯೋದಿಲ್ವಾ? ಮರ ನೋಡೋ ಪ್ರಕೃತಿ ಹೆಂಗೆ ಅಂದ್ರೆ ಅದೊಂದು ಬ್ಯಾಲೆನ್ಸ್. ರಕ್ತ ಬರೋವರೆಗೂ ಯಾವ ಮಗುವು ಹಾಲು ಕುಡಿಯೋದಿಲ್ಲ, ಹಾಲಿರೋವರೆಗೂ ಮಾತ್ರ ಹಾಲು ಕುಡಿಯತ್ತೆ. ಮೇಕೆಗೆ ನೀವೇನ್ ಪೆದ್ದ ಅನ್ಕೊಂಡಿದೀರಾ, ಮೇಕೆ ಪೂರ ಖಾಲಿ ಮಾಡಲ್ಲ ಅದು. ಅದ್ರ ಹೊಟ್ಟೆಗೂ ಒಂದ್ ಲಿಮಿಟ್ ಕೊಟ್ಟಿದ್ರೆ, ಎಲ್ಲದಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಮತ್ತೆ ಚಿಗುರು ಕೊಡುತ್ತೆ ಗಿಡ. ಒಂದ್ ಮಾತು ಹೇಳ್ತೀನಿ, ನಮ್ಮೂರಲ್ಲಿ ಒಂದು ಅವಶ್ಯಕತೆ ಮೀರಿ ಆ ಕುರಿ ಹಿಂಡು ಮೇಕೆ ಹಿಂಡು ಇದೆ. ಅವಶ್ಯಕತೆ ಇಲ್ಲ, ಯಾವುದು ಅವಶ್ಯಕತೆ? ಅವರು ಬೆಳೆಸಿರ್ತಾರೆ ಅದರಿಂದ ಅಷ್ಟೇ ಉಪಕಾರಿ. ಮೇಕೆ ನೀನು ಎಷ್ಟು ಕೋಆಪರೇಷನ್ ಅಂದ್ರೆ ನೋಡ, ನಮ್ಮ ಹತ್ರ ಹಣ ಇದ್ರೆ ನಾವು ಹಣದ ವ್ಯವಹಾರ ಮಾಡದಂಗೆ ಮೇಕೆ ಒಂದು ಗಿಡದ ಹತ್ರ ಹೋಗ್ಬಿಟ್ಟು ಎಲೆ ತಿನ್ನತ್ತೆ ಅಂತ ಇಟ್ಕೋ. ಮೇಕೆ ಪಿಕ್ಕೆ ಹಾಕುತ್ತೆ ಗಿಡದ ಬುಡದಲ್ಲಿ. ಆ ಪಿಕ್ಕೆ ಆ ಎಲೆಗಿಂತ ಸಾರ ಕೊಡುತ್ತೆ ಆ ಮರಕ್ಕೆ. ನೀನ್ ಹಾಕ್ತೀಯನಾ? ಇಲ್ಲ, ಹಾಕೋದಿಲ್ಲ. ಮತ್ತೆ ಅದು ಅವರಿಬ್ಬರ ಸಂಬಂಧದ ನಡುವೆ ನಾವು ಹೋಗ್ಬಾರ್ದು. ನಾವ್ ಎಷ್ಟೇ ವೃಕ್ಷ ರಕ್ಷಕರಾಗಿರ್ಲಿ, ಪ್ರಾಣಿ ಮತ್ತೆ ಗಿಡಗಳ ನಡುವೆ ಹೋಗ್ಬಾರ್ದು. ನಾವು ಮನುಷ್ಯ ಮತ್ತೆ ಗಿಡದ ನಡುವೆ ಹೋಗ್ಬೇಕು. ಮನುಷ್ಯ ಪಾಂಪ್ಲೆಟ್ ಹೊಡಿತಾನೆ, ನಾಲ್ಕು ಮೊಳೆ ಹೊಡಿತಾನೆ. ಇದು ವಿಕೃತಿ ಮತ್ತೆ ಅಸಹ್ಯಕರ. ಮನುಷ್ಯ ಬುಡಕ್ಕೆ ಕಾಂಕ್ರೀಟ್ ಹಾಕ್ಬಿಡ್ತಾನೆ. ಮನುಷ್ಯ ಬ್ರಿಡ್ಜ್ ಮಾಡ್ಬೇಕು ಅಂತ ಗಿಡ ಬುಡ ಸಮೇತ ಕೀಳ್ತಾನೆ. ಅವನಿಗೆ ಪ್ರಕೃತಿ ಶಿಕ್ಷೆ ಕೊಡುತ್ತೆ, ಅದು ಬೇರೆ. ಆದ್ರೆ ಅದ್ರ ಮಧ್ಯೆ ನಾವು ಶಿಕ್ಷೆಗೊಳಗೋಗ್ತಾ ಇದೀವಲ್ಲ, ಉಸಿರಾಟ ಕಟ್ಟು. ಅದಕ್ಕೆ ನಾವು ಅದನ್ನ ಕಾಪಾಡಬೇಕು. ಮಾಡಿರೋರೆಲ್ಲ ಅನುಭವಿಸ್ಲೇ ಅನುಭವಿಸ್ತಾರೆ. ಪ್ರಕೃತಿ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಳತ್ತೆ. ಇವಾಗ ಕರೋನಾ ಬಂದಿದ್ಯಪ್ಪ, ಇದೆಲ್ಲ ಪ್ರಕೃತಿ ಮಾಡ್ಕೊಂಡಿರೋ ಬ್ಯಾಲೆನ್ಸ್. ಇವಾಗ ನೋಡು ಕಾಡುಗಳು ಬೆಳ್ಕೊಂಡ್ಬಿಟ್ಟಿದೆ. ನಿನ್ಗೆ ಹುಟ್ಟೋಕ್ ಮುಂಚೆ ನಮ್ ದೇಶದಲ್ಲಿ ಕಾಡುಗಳು ನಾಶ ಆಗೋಗಿತ್ತು. ಯಾಕೆಂದ್ರೆ ಈ ಕಾಡುಗಳು ಇದ್ದಲು ಮತ್ತೆ ಸೌದೆಗೋಸ್ಕರ ಕಡ್ದು ಬಿಸಾಕಿದ್ರು. ಆವಾಗ್ಲೇ ನಮ್ ಶಾಲೆಗಳಲ್ಲಿ ನೀನು ಹುಟ್ಟಕ್ಕಿಂತ ಇವನು ನೀನು ಹುಟ್ಟೋ ಅಷ್ಟೊತ್ತಿಗೆ ಇರ್ತಾರೆ. ನೀವು ಹುಟ್ಟದಾಗ್ಲೇ ಇಂಜಿನಿಯರಿಂಗ್ ಓದ್ತಿದ್ದ ಇವನು, ಅರ್ಥ ಮಾಡ್ಕೋ. ಅದಕ್ಕಿಂತ ನಾವು ನಾಲ್ಕನೇ ಕ್ಲಾಸ್ ಓದೋವಾಗ್ಲೇ ಸೌದೆ ಇಲ್ಲಿ ಕಾಡು ಖಾಲಿಯಾಗಿ ಮಾಡ್ಬಿಟ್ಟಿದ್ರು. ಆವಾಗ ನಾವ್ ಜನ ನಮ್ ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಹೇಳೋರು, ಹಿಂಗೆ ಆದ್ರೆ ಜಗತ್ ಪತನ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅನ್ನೋರು. ಇವತ್ತು ನೋಡಿದ್ರೆ ಕಾಡುಗಳೆಲ್ಲ ತುಂಬಿಕೊಂಡು ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಈ ಗ್ಯಾಸ್ ಕೊಟ್ಬಿಟ್ರು ಹಳ್ಳಿ ಹಳ್ಳಿಗೂ ಗ್ಯಾಸ್. ಈ ಎರಡ್ ವರ್ಷದಲ್ಲಿ ನಮ್ಮ ಕಡೆ ಬದಲಾವಣೆ ಆಗಿದೆ, ಮಳೆ ಜಾಸ್ತಿ ಬೀಳ್ತಾ. ಇಷ್ಟು ಬೇಗ ಯಾವ ಮೇಕೆ ತಿಂತೋ ಕಾಡನ್ನ? ಅಂದ್ರೆ ನಾವು ಗ್ಯಾಸ್ ಅನ್ನೋದು ಯಾವ ಈ ಸಂದರ್ಭದಲ್ಲಿ ಬಂತು, ಫ್ರೀ ಗ್ಯಾಸ್. ಪಾಪ ಹಳ್ಳಿಗಳಿಗೆ ಫ್ರೀ ಗ್ಯಾಸ್ ಬಂದ ತಕ್ಷಣ ಜನ ಸೌದೆ ಬಿಟ್ರು. ಅದ್ ಕಣ್ ಮುಂದೆನೆ ನೋಡಿದೀನಿ, ಅದ್ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದರಿಂದ ಮೇಕೆ ಸವಾಸಕ್ಕೆಲ್ಲ ಹೋಗ್ಬಿಡ. ಮೇಕೆ ಪಾಪ ಒಳ್ಳೇದು, ಎಲ್ಲ ಇರ್ಬೇಕು ಈ ಜಗತ್ತಲ್ಲಿ. ಮೇಕೆ ಇರ್ಬೇಕು, ಎಲ್ಲ ಇರ್ಬೇಕು. ಫಸ್ಟ್ ನೀವು ಈ ಈ ಪೀಕೆಗಳನ್ನ ತೆಗಿರಿ. ಈ ಪೀಕೆಗಳಿರ್ತಾರಲ್ಲ, ಈ ಗಿಡಕ್ಕೆ ಪೋಸ್ಟರ್ ಹಾಕೋರು, ಊರಲ್ಲಿರೋ ಮರಗಳನ್ನ ರಕ್ಷಿಸಿರೋ, ಕಾಡಲ್ಲಿರೋದನ್ನ ಸರ್ಕಾರ ಏನಾದ್ರೂ ಕೈ ಹಾಕಿ ರೋಡ್ ಮಾಡ್ಬೇಕು, ನಾವು ಮರಗಳನ್ನ ಕಡಿಬೇಕು ಅಂದ್ರೆ ಅವಾಗ ಅಡ್ಡ ಹೋಗಿ ನಿಂತ್ಕೊಳ್ಳಿ. ಇನ್ನು ಜಮೀನಲ್ಲಿರೋದನ್ನ ನೀವು ಕಾಪಾಡ್ಕೊಳ್ಳಿ. ಊರಲ್ಲಿರೋ ಇಂಪಾರ್ಟೆಂಟ್ ಊರಲ್ಲಿರೋ ರೋಡ್ ಸೈಡ್ ಮರಗಳನ್ನ ತೆಗೆಯೋದಕ್ ಬಿಡ್ಬೇಡಿ. ಮತ್ತೆ ಅದಕ್ಕೆ ಪಾತಿ ಮಾಡಿ, ಅದಕ್ಕೆ ಕಟ್ಟಿರೋ ಹಚ್ಚಿರೋ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ನೆಲ್ಲ ಕಿತ್ತು ಕಿತ್ತು ಬಿಸಾಕಿ ಕೇರೆ ಮಾಡಬೇಡಿ. ಅದು ಯಾರ್ದೇ ಆಗಿರ್ಲಿ ಬೋರ್ಡ್, ಅದು ಯಾವ
ಒಬ್ಬ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅದು ಯಾರ್ದೇ ಆಗಿರ್ಲಿ, ದೊಡ್ಡ ದೊಡ್ಡ ಮನುಷ್ಯರ್ದಾಗ ಹೋಗಿರ್ಲಿ, ರಾತ್ರಿ ಹೊತ್ತಾದ್ರೂ ನನ್ ಕಣ್ಣಿಗೆ ಬಿದ್ರೆ ರಾತ್ರಿ ಹೊತ್ತೆ ಅಗಲತ್ತೆ, ಅವ್ರ ಕಣ್ಣು ಮುಂದೆನೆ ತೆಗಿ. ಸುಪ್ರೀಂ ಕೋರ್ಟ್ ಆರ್ಡರ್ ಅದಕ್ಕೆಲ್ಲ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು. ಮತ್ತೆ ಸಾಂಸಾರಿಕವಾಗಿ ಇನ್ನೊಂದು ನಂದು ಒಂದು ಪ್ರಶ್ನೆ ಇದೆ, ಏನಾದ್ರೂ ಕೇಳು. ಆದ್ರೆ ಒಂದು ಇದನ್ನ ಆಡಿಯೋ ಹಾಕ್ತೀನಿ, ಅದು ನಿನಗೆ ಗಮನ ಇರಬೇಕು. ಆಯ್ತು ಆಯ್ತು. ಮತ್ತೆ ನಂಗೆ ಇದು ಇನ್ನೊಂದು ಮೇಕೆ ಬಗ್ಗೆ ಕೇಳೋದಿತ್ತು. ಈ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಈ ಹಸು ತುಂಬಾ ಒಳ್ಳೇದಂತಾರೆ ಗ್ರಹಣ ಶಕ್ತಿಗೆ, ಮತ್ತೆ ಮೇಕೆ ವಿರುದ್ಧವಾಗಿದೆಯಾ ಅಥವಾ ಹೇಗೆ? ಮೇಕೆ ವಿರುದ್ಧ ಅಂತಾರೆ ಗ್ರಹಣ ಶಕ್ತಿ ಅಂದ್ರೆ ಅದು ಕಡಿಮೆ ಆಗುತ್ತೆ ಅಂತ. ಏನು ಈ ಇದು ಈ ಹಸುಗಳನ್ನು ಸಾಕೋದ್ರಿಂದ ಗ್ರಹಣ ಶಕ್ತಿ ಸ್ವಲ್ಪ ಜೊತೆಗಿದ್ರೆ ಅವು ಹಾವು, ಈಗ ಋಷಿಮುನಿ ತಪಸ್ಕೋತಾಗ ಹಾವು ಹೇಗೆ ಅಟ್ರಾಕ್ಷನ್ ಆಗುತ್ತಲ್ಲ ಈ ತರ, ಅದೇ ತರ ನಮ್ಗೆ ಕೆಲವೊಂದು ಪ್ರಾಣಿಗಳು ಅನುಕೂಲಕರ ಆಗಿರ್ತಾವಂತ ಕೇಳ್ಕೊಂಡಿದ್ದೀನಿ ನಾನು ಆಧ್ಯಾತ್ಮಿಕದಲ್ಲಿ. ಈ ಮೇಕೆ ವಿರುದ್ಧ ಅಂತಾರೆ ಮೇಕೆ. ಏನಿಲ್ಲ ಏನಿಲ್ಲ, ಇವಾಗ ನೋಡಪ್ಪ ಹಸು, ಹಾ ಹಸು ಗ್ರಹಣ ಶಕ್ತಿಯಿಂದ ಅದು ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ ಅಂತಾರೆ. ಮೇಕೆ ಆಗಲ್ಲ ಅಂತಾರೆ. ಹಾಗಾದ್ರೆ ಮಹಾತ್ಮ ಗಾಂಧಿ ಗ್ರಹಣ ಶಕ್ತಿ ಇರ್ಲಿಲ್ವೇನೋ, ಮೇಕೆ ಜೊತೆನೆ ಬೆಳೆದ್ರು. ಹೌದು, ಮೇಕೆ ಚುರುಕಾದ ಪ್ರಾಣಿ ಕಣ. ಮೇಕೆಯ ಸುಗಂಧ ಇದ್ರೆ ಹಿಂದಿನ ಕಾಲದಲ್ಲಿ ಕ್ಷಯರೋಗ ಬರ್ತಾ ಇರ್ಲಿಲ್ಲ, ಮೇಕೆ ಸಾಕುವವರಿಗೆ ಕ್ಷಯರೋಗ ಬರ್ತಾ ಇರ್ಲಿಲ್ಲ. ಯಾರಿಗಾದ್ರೂ ಕ್ಷಯರೋಗ ಬಂದ್ರೆ ಅವ್ರ ಮಂಚಕ್ಕೆ ನಾಲ್ಕು ಮೇಕೆ ಕಟ್ತಾ ಇದ್ರು. ಓಹೋ, ನಾಲ್ಕು ದಿವಸದಲ್ಲಿ ವಾಸಿ ಆಗ್ಬಿಡುದು. ವಿಕ್ಟೋರಿಯಾ ಪೇಷಂಟ್ಸ್ ವರ್ಗು ಹೊಟ್ಟೋಯ್ತು ಮ್ಯಾಟರ್. ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕೂಡ ಹೇಳಕ್ ಶುರು ಮಾಡಿದ್ರೆ ಮೇಕೆ ಕಟ್ರು ಅಂತ. ಅವನ್ ಮಂಚ ಒಂದು ಹಾಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ನಾಲ್ಕು ದಿಕ್ಕಲ್ಲೂ ನಾಲ್ಕು ಮೇಕೆ ಕಟ್ತಿದ್ರು. ಅದು ಮ್ಯಾ ಮ್ಯಾ ಅನ್ಕೊಂಡ್ರೆ ರಾತ್ರಿ ಆಗ್ಲು ಅದ್ರ ಮಧ್ಯೆ ಸತ್ತೋಗ್ಬೇಕಾಗಿರೋ ಪೇಷಂಟ್ ಎದ್ದು ಕೂತ್ಕೋತಿದ್ದ ಆ ಕಾಲದಲ್ಲಿ. ಮೇಕೆಯ ಸುಗಂಧ ಅದು, ಮೇಕೆ ಮ್ಯಾಜಿಕ್. ಮೇಕೆ ಅಂದ್ರೆ ಯಾರ್ ಜಾತಿ ಬರುತ್ತೆ? ಈ ಆಡ್ಮರಿ ಅಂತಾರಲ್ಲ ಇದೊಂದು, ಮತ್ತೆ ಇದು ಕುರಿ ಉಣ್ಣೆ. ಕುರಿ ಬಿಡ, ಮೇಕೆ ಅಂದ್ರೆ ಏನ್ ಹೇಳು? ಮೇಕೆ ಮೇಕೆ ಅಂತ ಯಾಕಂತಾರ ಅದನ್ನ? ಮ ಅಮ್ಮ ಅಂತೀವಿ ನಾವು. ಮೇ ಅಂದ್ರೆ ಏನ್ ಹೇಳು? ಮಾ ಮಾ ಅಂತೀವಿ. ಅದು ಅದ್ರ ಮೇಲೆ ಆತರ ಹೆಸರು ಇಟ್ಟಿರ್ಬೋದು ಅನ್ಕೊಂಡಿದೀನಿ. ಏನಂದ್ರೆ ಪೌರಾಣಿಕವಾಗಿ ದಕ್ಷಾಯಿಣಿ ದಾಕ್ಷಾಯಿಣಿ ದಕ್ಷ ಯಜ್ಞಕ್ಕೆ ಕರೆಯದೇ ಇದ್ರು ಹೋದಾಗ ತಂದೆಯ ದಕ್ಷ ಯಜ್ಞ ದಕ್ಷ ಅದರಲ್ಲಿ ಬಲಿಯಾಗದಾಗ ಆ ವೀರಭದ್ರನ ಪ್ರತಾಪದಿಂದ ಕೋಪಿಷ್ಟನಾದ ವೀರಭದ್ರ ದಕ್ಷಿಣದ ದಕ್ಷನ ತಲೆ ಉರುಳತ್ತೆ. ಆಗ ಬ್ರಹ್ಮಾದಿ ದೇವತೆಗಳು ಕ್ಷಮಿಸು ಶಿವ ಅಂತ ಹೇಳಿ ಅವನ ದಕ್ಷನ ಪ್ರಾಣ ಉಳಿಸಿ ಅದಕ್ಕೊಂದು ಮೇಕೆ ತಲೆ ಜೋಡಿಸ್ತಾರೆ. ಮೇಕೆಗೆ ಸರ್ವಶ್ರೇಷ್ಠವಾದ ಒಂದು ಮೇಕೆಯ ತಲೆ ಜೋಡಿಸ್ತಾರೆ. ಜೋಡಿಸಿ ಬದುಕಿದ್ದಾಗ ಅವನು ಕೃತಜ್ಞನಾಗಿ ಒಂದು ಗೌರವ ಭಾವದಿಂದ ಶಿವನಿಗೆ ಒಂದು ಸ್ತುತಿ ಮಾಡ್ತಾನೆ. ಆ ಸ್ತುತಿಯೇ ಚಮಕಂ ಅಂತ. ಚಮಕಂ ಅಂದ್ರೆ ಮೇಕೆ. ಆ ಚಮಕ ಮಂತ್ರ ಇದೆಯಲ್ಲ, ಮೇ 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 ಅಂತಾನೆ ಬರುತ್ತದು. ಅದ್ರ ಬಗ್ಗೆ ಗೊತ್ತಿಲ್ಲ, ಇದು ತಲೆ ಕುಣಿಸಿರೋದ್ ಮಾತ್ರ ಗೊತ್ತು. ಇದು ಇವಾಗ ನನಗ್ ಗೊತ್ತಾಯ್ತು ಇದೇನಕ್ಕೆ ಅಂತ. ಚಮಕಂ ಅಂತ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಚಮಕಂ ಅಂತ ಕೇಳಿ, ಸಂಪೂರ್ಣ ಮೇಕೆ ಹಾಡ್ದಂಗೆ ಇದೆ ಅದು ಚಮಕಂ. ಆ ಮಂತ್ರ ಮೇಕೆ ಕೆನ್ನೆಗೆರಡು ತಪ್ಪಾಯ್ತು ಅಂತ ಹೇಳ್ಕೊಂಡು ಹಾಕು. ಆ ಮೇಕೆ ತಿನ್ನೋದ್ರ ಬಗ್ಗೆ ಹೊಟ್ಟೆ ಉರಿತೆ ನಾವು, ನಿಂಗೆ ಇಡೋ ಪಾಪ. ಬಟ್ ನಂಗೆ ಅದರಿಂದ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ಅಂದೆ. ಬಟ್ ಗೊತ್ತಾಯ್ತು ಇನ್ನೇನು ತಿಂತಾ ಇದ್ರೆ ಹಿಂಗೆ ನೋಡ್ತಾ ಇರು. ಗಿಡ ನಿನಗೆ ಸೇರಿದ್ದು, ಮೇಕೆಗೆ ಸೇರಿದಪ್ಪ, ನಿಮ್ಮಿಬ್ರು ಮಧ್ಯೆ ನಾನು ಬರಲ್ಲ ಅಂತ ಹೇಳು. ಆದ್ರೂ ನಿನ್ ಕೈಲಿ ಆದಷ್ಟು ಬೇಲಿ ಕಟ್ಟು ನೀನು ಅಷ್ಟೇ. ಓಕೆ, ಅದ್ ಮಾಡ್ತಾ ಇದೀನಿ. ಅದು ನಂದು ಮೂರ್ನಾಲ್ಕು ವರ್ಷ. ಇನ್ನೂ ಗಮನ ಇಟ್ಟು ನೋಡ, ನೀನ್ ಇನ್ನೂ ಗಮನ ಇಟ್ಟು ನೋಡ. ಆ ಮೇಕೆ ಉದ್ರೋ ಎಲೆನ ತಿನ್ನುತ್ತೋ? ಅದು ಸುಮ್ನೆ ಇರೋದೇ ಇಲ್ಲ, ಮಾಡ್ತಾನೆ ಇರುತ್ತೆ ಪಾಪ.
ಮೇಕೆಗಳನ್ನ ಮನುಷ್ಯ ಮಾಡೋ ಹಿಂಸೆ ನೋಡು. ಮೇಕೆ ಎಲೆ ಏನೋ ತಿನ್ನುತ್ತೆ, ಆದ್ರೆ ಅದನ್ನ ಎಷ್ಟು ಪಾಪ ಕಣ, ಎಷ್ಟು ಕ್ರೂರವಾಗಿ ಕೊಲ್ತಾರೆ. ಒಂದು ನಂಗೆ ಅಹೋರಾತ್ರನಿಗೆ ಯಾವ ಬೇಸರ ಇಲ್ಲ. ಅವರವರ ಊಟದ ಪದ್ಧತಿಗಳಲ್ಲಿ ಮೇಕೆ ಎಲೆ ತಿಂದ್ರು ಇವನಿಗೆ ಬೇಸರ ಇಲ್ಲ, ಇವ್ರು ಮೇಕೆ ತಿಂದ್ರು. ಅದೇ ಪದ್ಧತಿ ಕಳ್ಕೊತಾ ಇದಾರಲ್ಲೋ. ಏನಂದ್ರೆ ತುಂಬಾ ವಕ್ಷಸ್ಥಳದಲ್ಲಿ ಮಗುವಿಗೆ ಹಾಲಿಟ್ಕೊಂಡಿರೋ ಮೇಕೆನ ನಿರ್ದಾಕ್ಷಿಣ್ಯವಾಗಿ ಮಾರ್ಬಿಡ್ತಾರೆ, ಕಷ್ಟಕ್ಕೆ ನಿರ್ದಾಕ್ಷಿಣ್ಯವಾಗಿ ಕಡಿದು ಬಿಡ್ತಾರೆ. ಅದಕ್ಕೆ ತಾಯಿ ಹೊಟ್ಟೆ ಮಗು ಇದ್ರೆ ಗಮನ ಇಟ್ಕೊಳ್ಳದೆ ಅದನ್ನು ತೆಗೆದು ಬಿಡ್ತಾರೆ. ಇವೆಲ್ಲ ಮರಿಬೇಕು ನಾವು. ಒಂದು 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 ಪದ್ಧತಿ ಇರಬೇಕು. ಯಾವ ಇನ್ನೊಂದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮೊದಲು ಬ್ರಿಟಿಷರು ಬಂಗಾರ ಹೋದ ಹಾಗೆ ಈಗ ನಮ್ಮ ಭಾರತೀಯ ಎಲ್ಲ ಅದನ್ನ ಇದನ್ನು ಮೇಯ್ದಿರೋ ಮೇಕೆಗಳನ್ನು ಕೂಡ ಅವರು ಪರ್ಚೇಸ್ ಮಾಡ್ತಾರೆ. ಇದು ಒಂಥರ ಕೊಳ್ಳೆನೆ ಅಲ್ವಾ? ಆಕ್ಚುಲಿ ಬ್ರಿಟಿಷರು ನೋಡ, ಯಾರೇ ಆಗಿರ್ಲಿ, ಯಾವ ದೇ ವ್ಯಕ್ತಿಯಿಂದ ಆಗಿರ್ಲಿ, ನಮಗೆ ಈ ಜಗತ್ತಲ್ಲಿ ಪ್ರತಿಯೊಂದು ಸೃಷ್ಟಿಯಿಂದನು ಹಗಲೆಷ್ಟೋ ರಾತ್ರಿ ಅಷ್ಟಾಗಿದೆ, ಒಳಿತೆಷ್ಟೋ ಕೆಡಕಷ್ಟಾಗಿದೆ. ಇದನ್ನು ತಿಳ್ಕೊಂಡ್ಬಿಟ್ರೆ ಈ ಜಗತ್ತಲ್ಲಿ ಬದುಕೋದು ಸುಲಭ. ಹಗಲು ರಾತ್ರಿ ಅರ್ಧ ಅರ್ಧ. ಪ್ರತಿಯೊಬ್ಬ ಮನುಷ್ಯ ಪತ್ನಿಯಿಂದಾಗ್ಲಿ, ಪತಿಯಿಂದಾಗ್ಲಿ, ಮಕ್ಕಳಿಂದಾಗ್ಲಿ, ಗುರುವಿನಿಂದಾಗ್ಲಿ, ತಾಯಿಯಿಂದಾಗ್ಲಿ, ತಂದೆಯಿಂದಾಗ್ಲಿ, ಒಳಿತೆಷ್ಟೋ ಕೆಡಕಷ್ಟು. ಇದನ್ನ ತಿಳ್ಕೊಂಡ್ಬಿಟ್ರೆ ಸ್ನೇಹಿತನಿಂದಾಗ್ಲಿ ಕೆಡಕು ಮಾಡಿದಾಗ ಒಳಿತು ಮಾಡ್ತಾನೆ ಅಂತ ತಿಳ್ಕೊಬೇಕು. ಶತ್ರು ಕೂಡ ಒಳ್ಳೇದು ಮಾಡ್ತಾನೆ, ಮಿತ್ರ ಕೂಡ ಕೆಟ್ಟದ್ ಮಾಡ್ತಾನೆ. ಇದು ತಿಳ್ಕೊಬೇಕು. ಆಯ್ತು ಆಯ್ತು. ಮತ್ತೆ ತಂದೆಗೆ ಅಂದ್ರೆ ಗುಂಡು 15 ನಿಮಿಷ ಆಗೋಯ್ತು, ಇನ್ನೆಷ್ಟು ಕೇಳ್ತೀಯ? ಇಲ್ಲ ಇಲ್ಲ, ದಯವಿಟ್ಟು ನಿಮ್ ಕಾಲಿಗೆ ಬೀಳ್ತೀನಿ ದಯವಿಟ್ಟು. ನನ್ ತುಂಬಾ ದೊಡ್ಡ ಸಮಸ್ಯೆ, ಇದೊಂದು ಸಾಂಸಾರಿಕ ಸಮಸ್ಯೆ. ಆಗ್ಲಿ ಪರವಾಗಿಲ್ಲ. ಇದು ಇದು ನಾನು ಏನಂದ್ರೆ ನಮ್ಮ ತಂದೆಯ ಸಮಸ್ಯೆ, ನನ್ಗೆ ನಮ್ ತಂದೆಯಿಂದ ತುಂಬಾ ಕೆಲವೊಂದು ವಿಷಯಗಳಿಗೆ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಇದೆಲ್ಲ ನಮ್ ತಂದೆಯಿಂದ ನಂಗೆ ತುಂಬಾ ತೊಂದರೆ ಆಗ್ತಾ ಇದೆ. ತಂದೆ ಆಗ್ಲಿ ತಾಯಿ ಆಗ್ಲಿ ಒಳಿತೆಷ್ಟೋ ಕೆಡಕಷ್ಟು ಅಂತ ಹೇಳಿದ್ನಲ್ಲ. ಆದ್ರೆ ನನ್ ಮೂಳೆ ಮುರಿಯೋಷ್ಟು ಆಗುದಾದ್ರೆ ಹೆಂಗೆ? ಅಂದ್ರೆ ಈಗ ನನಗೆ ಒಂದು ಅವ್ರು ನನ್ನಿಂದ ತುಂಬಾ ಕೆಲಸ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇಗಾಗುತ್ತೆ, ತಂದೆ ಮಾತು ಕೇಳ್ಬೇಕು. ಹಾಗಾದ್ರೆ ರಾಮ ಎಲ್ಲೋ ಕೇಳ್ದ ತಂದೆ ಮಾತು? ಅವ್ರು ಅವ್ರ ವಚನಗಳನ್ನ ಅನುಸಾರವಾಗಿನೆ ಅವ್ರು ಮಾಡಿಲ್ಲ ಅಂದ್ರು ಅವ್ರ ವಚನ ಬದ್ಧವಾಗಿ ಹೋಗ್ಲೇಬೇಡ ರಾಮ, ನಿನ್ ಬಿಟ್ಟು ನನ್ಗೆ ಇರಕ್ ಆಗಲ್ಲ ಅಂದ್ರೆ ಹೋಗ್ಬಿಡಪ್ಪ ತಾಯಿ ಅಂತ ತಂದೆ ಅಂತ ಕಾಲ್ ಇಟ್ಕೊಂಡಷ್ಟು ಕೇಳ್ಕೊಂಡ್ರು ರಾಮ ಹೊಟ್ಟದ್ನಲ್ಲ ಕಾಡಿಗೆ. ನೀವು ನಿಮ್ ತಂದೆ ಆಗದ ನೀಳ ನಾಳೆ ನಿನ್ ತಂದೆ ಕುಡಿಯೋ 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 ನನ್ ಜೊತೆ ಅಂದ್ರೆ ಕುಡಿತೀಯನ? ಇಲ್ಲ, ಕೆಲವೊಂದಿಷ್ಟೇ ಹಂಗೆ. ಇದನ್ನು ಅಷ್ಟೇ, ನಿನ್ನ ಒಂದು ಎಲ್ಲರಿಗೂ ತಂದೆ ಆಗ್ಲಿ ತಾಯಿ ಆಗ್ಲಿ ನಿನ್ನದೇ ಆದ ಒಂದು ಹೋರ ಇರುತ್ತೆ, ಅದ್ರೊಳಗೆ ತೂರೋಕ್ ಬಿಡಬಾರ್ದು. ನಿನ್ನ ಪರ್ಸನಲ್ ಆಧ್ಯಾತ್ಮಿಕ ಗ್ರೋತ್ಗೆ ಅಡ್ಡಿ ಬಂದ್ರೆ ಆಗಲ್ಲ ಅಂತ ಹೇಳ್ಬಿಡ್ಬೇಕು. ಆದ್ರೆ ತುಂಬಾ ಡಾಮಿನೇಟ್ ಮಾಡ್ತಾರೆ. ಬಿಡ್ತೀನಿ ಮತ್ತೆ ಮತ್ತೆ ಕೇಳಿದ್ರೆ ಕತ್ತೆ, ನೀನ್ ಡಾಮಿನೇಟ್ ಮಾಡ್ತಾ ಇದ್ದೀಯ ನನ್ನ, ಹೇಳ್ತಾ ಇದ್ರೆ ಮತ್ತೆ ರಿಪೀಟ್ ಮಾಡ್ತೀಯ ನೀನು? ಹೇಳ್ತಾ ಇದ್ದೀನಿ, ನೀನ್ ಇಷ್ಟ ಬಂದಿದ್ ಮಾತ್ರ ಕೇಳು, ಇಲ್ಲದ್ ಬಿಟ್ಬಿಡು ಅಂತ. ಆಯ್ತು ಆಯ್ತು, ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಮತ್ತೆ ಇದು ನಮ್ ತಾಯಿ ಆರೋಗ್ಯ ಯಾವಾಗ್ಲೂ ಇದಾಗ್ತಾ ಇರುತ್ತೆ. ಒದ್ದಾಕ್ಬಿಡ್ತೀನಿ ನಿಮ್ಗೆ, ಒಂದ್ರಲ್ಲಿ ಅರ್ಥ ಮಾಡ್ಕೊ. ನಿಮ್ ತಂದೆ ಎಲ್ಲರಿಗೂ ತೊಂದರೆ ಮಾಡೋ ಕ್ಯಾರೆಕ್ಟರ್, ಸರಿ ಹೋಗ್ಬಿಡ್ತೀನಿ. ನೀವು ಕಂಟ್ರೋಲ್ ತಗೊಳ್ಳಿ, ನಿಮ್ ತಾಯಿಗೆ ಬುದ್ಧಿ ಹೇಳು, ಅಮ್ಮ ಎಷ್ಟು ಬೇಕೋ ಅಷ್ಟು ಕೇಳು, ಇಲ್ಲ ಕೇಳ್ಬೇಡ ಅಂತ ಹೇಳು. ಓಕೆ, ಬಿಡ್ತೀಯ ಫೋನು? ಇಲ್ಲ, ತಪ್ಪಾಗಿ ಮಾತಾಡಿದ್ರೆ ತುಂಬಾ ತಪ್ಪಾಗಿ ಮಾತಾಡ್ತಿದ್ಯಾ. ಒಂದು ಮನುಷ್ಯ ಒಂದು ಒಂದು ವಿಚಾರ ಕೊಟ್ರೆ ಹಂಗೆ ಸ್ವೀಕಾರ ಮಾಡ್ಬೇಕು. ಒಂದನೇ ಕ್ಲಾಸ್ ಮಗು ನಾ ನಿನ್ಗೆ ಇದು ಆ ಇದು ಈ ಅಂತ ಹೇಳ್ಕೊಡಕ್ಕೆ ಕತ್ತೆ? ಅಲ್ಲ, ಹೊಡಿಯಕ್ಕೇನೆ ಬರ್ತಾರೆ, ನನ್ಗೆ 30 ವರ್ಷ ಮದುವೆ ಆಗಿದೆ. ಹೋಗಲ್ಲೇ ಹೋಗ, ನಿನಗೆ ರಕ್ಷಣೆ ಮಾಡ್ಕೊಳಕ್ ಆಗಲ್ವೇನ ಹೊಡಿಯೋಕ್ ಬರ್ತಾರಂತೇನು? ಏಯ್, ನಿನ್ನ ಲಿಮಿಟ್ ನಿನ್ನಲ್ಲಿ ಇರ್ಬೇಕು. ಹೊಡಿಯೋಕ್ ಬರೋದಂದ್ರೆ ದೂರ ನಿಲ್ಲೋ ಅಂತೇಳು. ಓಕೆ, ಇಡು, ತಿನ್ನೋಕಾದ್ರು ಬಿಡ, ಬದುಕೋಕ್ ಬಿಡ, ಎಷ್ಟೊತ್ತು ಮಾತಾಡ್ತೀಯೋ? ಓಕೆ, ಧನ್ಯವಾದ.